ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೈಟು ನಾನು ಅನ್ನ ಮಾಡ್ತಾ ಇದ್ದೀನಿ, ಅದ್ರ ಮೇಲೆ ಗಂಜಿ ಬಂದು ಮತ್ತು ನೊರೆ ನೊರೆ ಥರ ನಿಲ್ಲತ್ತಲ್ಲ ಅದನ್ನು ನಾನು ತೆಗ್ದಿದ್ದೀನಿ. ಮತ್ತು ಚಿಕನ್ ಇತ್ತು ಸ್ವಲ್ಪ, ಅದು ಸಾರು ಮಾಡಬೇಕಂತ. ಅದರಲ್ಲಿ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣ್ಸು ಹಾಕ್ಕೊಂಡಿದ್ದೆ. ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಸಿಂಪಲಾಗಿ ಮಾಡ್ತಾ ಇದ್ದೀನಿ, ಮತ್ತೇನು ಜಾಸ್ತಿ ಇದು ಮಾಡ್ತಾ ಇಲ್ಲ ನೋಡಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಚಕ್ಕೆ ಹಾಕ್ಕೊತಾ ಇದ್ದೀನಿ, ಒಂದು 4 ಲವಂಗ, ಒಂದು 5-6 ಹಾಕ್ತಾ ಇದ್ದೀನಿ. ನಾನು ಒಗ್ಗರಣೆ ಏನು ಮಾಡ್ತಾ ಇಲ್ಲ, ಹಾಗೆ ಚಿಕನನ್ನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಮತ್ತು ಅರಶಿನ ಹಾಕಿ ಚಿಕನನ್ನು ಬೇಯಿಸ್ಕೊತಾ ಇದ್ದೀನಿ. ಬೆಂದಾಗಿದೆ, ಅಫೀಫ ಇದ್ಲು ನನ್ನ ಹತ್ರ, ಹಾಗಾಗಿ ನಾನು ಒಂದೇ ಕೈಯಲ್ಲಿ ಅಲ್ಲೋಡಿ ಆ ಥರ ಹಾಕ್ತಾ ಇದ್ದೀನಿ. ಈಗೀಗಂತೂ ನನಗೆ ನಿಜ ಹೇಳ್ತಾ ಇದ್ದೀನಲ್ಲ, ವ್ಲಾಗ್ ಯಾಕೆ ಲೇಟಾಗಿ ಬರ್ತಾ ಇದೆ ಅಂತ ಕೇಳ್ತಾ ಇದ್ದೀರಾ, ತುಂಬಾ ಸತಾಯ ಇದ್ದಾಳೆ. ನೋಡಿ, ಇವಾಗ ಚಿಕನಿಗೆ ನಾನು ಮಸಾಲೆ ಹಾಕಿದ್ದೀನಿ, ಮತ್ತು ಈಗ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ರುಬ್ಬಿ ಹಾಕಿದ್ರೆ ಏನು ಗೊತ್ತಾ, ತುಂಬಾ ಒಂಥರ ಕಾಣಿಸುತ್ತೆ. ಈ ಥರ ಹಾಕಿದರೆ ಅದು ಬೆಂದೋಗ್ಬಿಡತ್ತಾ, ಚೆನ್ನಾಗಿ ಕಾಣುತ್ತೆ ತಿನ್ನಕ್ಕೆ. ನಾನು ಸ್ವಲ್ಪ ಗ್ರೇವಿ ಎಲ್ಲ ಮಾಡಿದ್ರೆ ಹೀಗೆ ಹಾಕೋದು. ನೋಡಿ, ಚಿಕನ್ ಎಲ್ಲ ಬೆಂದಿದೆ, ಇನ್ನೊಂದು ಸ್ವಲ್ಪ ಒಂದೇ ಒಂದು ಸೀಟಿ ತೊಗೊಂಡ್ರೆ ಸಾಕು, ಒಂದು ವಿಷಲ್. ಹೌದು, ರಾತ್ರಿ ಊಟ ಆಯಿತು. ಇದು ಬಂದು ನಾನು ಬೆಳಗ್ಗೆ ಎದ್ದಿವಾಗ ಗ್ಯಾಸ್ ಒರೆಸ್ತಾ ಇದ್ದೀನಿ. ಮಾರ್ನಿಂಗ್ ಡ್ರಿಂಕ್ ನೋಡಿ, ಈ ಥರನೂ ಮಾಡ್ಬೋದು. ನೀರು ಬಿಸಿ ಮಾಡ್ಕೊಂಡು ನಿಂಬೆ ಹಣ್ಣಿನ ಎಲೆ ಮತ್ತು ಸ್ವಲ್ಪ ಮೆಂತೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಕಲರ್ ಬಿಡುತ್ತೆ, ಕಲರ್ ಬಿಟ್ಟಾದ್ಮೇಲೆ ನೀವು ಸೋಸಿ ಆ ಥರನೂ ಕುಡಿಬೋದು. ನಾನು ಫಸ್ಟು ಹೇಳಿದ್ದೀನಿ, ನಿಂಬೆಹಣ್ಣಿನ ಡ್ರಾಪು ಮತ್ತು ಹನಿ ಬೇಕಿದ್ರೆ ಹನಿ ಹಾಕ್ಕೊಳ್ಳಿ, ಜೇನುತುಪ್ಪನ. ತಿಂಡಿ ಎಲ್ಲ ಆಗಿದೆ, ಅದಕ್ಕೆ ಒಂದು ಸ್ವಲ್ಪ ನೀರು ಬಿಸಿ ಮಾಡೋಕ್ಕಂತ ಒಲೆಗೆ ಬೆಂಕಿ ಹಾಕಿದ್ದೀನಿ. ನೋಡಿ, ನಾನು ಬಸಳೆ ಗಿಡ ಹಾಕಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ದಿನ ಮಳೆ ಇಲ್ಲಲ್ಲ, ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ. ಡೈಲಿ ನೀರು ಹಾಕ್ತಾ ಇದ್ದೀನಿ, ಒಂದೆರಡು ದಿನದಿಂದ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಮ ಮನೇಲಿ ಏನಾದರೂ ಪಾತ್ರೆ ಏನಾದರೂ ಸೀದೋಗಿದ್ದರೆ ನೋಡಿ, ಈ ಥರನೂ ಟ್ರೈ ಮಾಡ್ಬೋದು ನೀವು. ನನ್ನ ಹತ್ರ ಇದು ಹಾಲು ಬಿಸಿಯಾಗಿತ್ತು, ಒಡೆದೋಗಿತ್ತು, ನಾನು ಬಿಸಿ ಮಾಡೋಕ್ಕೋಗಿ ಸ್ವಲ್ಪ ಸೀದೋಗಿತ್ತು. ನೋಡಿ, ಇದು ಪೆನಾಯಿಲ್ ಜೊತೆ ಒಂದು ಇದು ಬರುತ್ತೆ ಅಂತ, ಆ್ಯಸಿಡು ಒಂದು ಬಾಟಲು, ಅದನ್ನು ನಾನು ಹಾಕ್ತಾ ಇದ್ದೀನಿ. ಮೊನ್ನೆ ಒಂದು ಸತಿ ನಾನು ಕ್ಲೀನ್ ಮಾಡಿದ್ದೆ, ಅದೇ ನಾನು ಅರಹ ಮಾಡಿದ್ನಲ್ಲ ಆ ಪಾತ್ರೆನ ನಾನು ಕ್ಲೀನ್ ಮಾಡಿದ್ದೆ. ಮತ್ತು ನಾನು ಗ್ಯಾಸಿಂದು ಸ್ಟೌ ಇದಿರುತ್ತಲ್ಲ ಸ್ಟ್ಯಾಂಡು, ಅದಕ್ಕೂ ಹಾಕಿ ಕ್ಲೀನ್ ಮಾಡಿದ್ದೆ, ಕ್ಲೀನಾಗಿತ್ತು. ಅದಕ್ಕೆ ನಾನು ಪಾತ್ರೆ ಯೂಸ್ ಮಾಡ್ತಾ ಇದ್ದೀನಿ, ಆ್ಯಸಿಡ್ ಇರುತ್ತೆ ಇದರಲ್ಲಿ, ಹಾಗಾಗಿ ಬೇಗ ಸ್ವಲ್ಪ ಕ್ಲೀನ್ ಆಗುತ್ತೆ. ಇದನ್ನು ನಾನು ನಿಮಗೆ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ, ಪಾತ್ರೆ ಕ್ಲೀನಾಗಿರೋದು. ನೆನಿಬೇಕದು, ಹಾಗೆ ಬೇಗನೇ ಆಗಲ್ಲ, ನೆನಿಬೇಕು ಸ್ವಲ್ಪ. ಶಿವಮೊಗ್ಗಕ್ಕೆ ಹೋಗಿದ್ವಲ್ಲ ನೋಡಿ, ಅಫೀಫನ್ಗೆ ಮಾಮ ನಮ್ಮ ತಮ್ಮ ಇದ್ದಾನಲ್ಲ ಅವ್ನು, ನೋಡಿ ಪಾಪ ಬಟ್ಟೆನ ಅಡ್ವಾನ್ಸಲ್ಲೇ ತೆಗ್ದಿಟ್ಟಿದ್ದಾನೆ ಬರ್ತಡೆಗೆ ಅಂತ. ಮಾರ್ಕೆಟಿಗೆ ಹೋಗಿದ್ದನಂತೆ, ಈ ಫ್ರಾಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಡ್ವಾನ್ಸಲ್ಲೇ ತೊಗೊಂಡಿದ್ದಾನೆ. ತುಂಬ ಇಷ್ಟ ಆಯಿತು ನನಗೆ ಈ ಥರ ಒಂದು ಹೆಣ್ಮಕ್ಳು ಬಟ್ಟೆ ಅಂದರೆ. ನೋಡಿ, ಇದೊಂದು ತೊಗೊಂಡಿದ್ದಾನೆ, ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿದೆ ನೋಡಿ, ಈ ಥರ ಫ್ಯಾನ್ಸಿಯಾಗಿದೆ, ಹಾಕ್ಬೋದು, ಚೆನ್ನಾಗಿ ಕಾಣಿ. ಇನ್ನು ಸ್ವಲ್ಪ ದೊಡ್ಡೋಳಾಗಬೇಕು ಹಾಕೋಕ್ಕೆ, ಸ್ಮೂತಾಗಿದೆ ಒಳಗೆಲ್ಲ ಬಟ್ಟೆ ಎಲ್ಲ ಸ್ಮೂತ್ತೆ. ಅದೂ ಅಷ್ಟೇ, ಒಳಗೆ ಬಟ್ಟೆ ಎಲ್ಲ ಕಾಟನ್ ಬಟ್ಟೆ ಸ್ಮೂತಾಗಿದೆ. ಪಾಪ ಈಗಲೇ ಅಡ್ವಾನ್ಸಲ್ಲೇ ತೊಗೊಂಡ್ಬಿಟ್ಟಿದ್ದಾನೆ, ತುಂಬ ಖುಷಿ ಆಯಿತು ನೋಡಿ. ಇದು ನಾವು ತೊಗೊಂಡಿದ್ವಿ, ಹಾಕ್ಕೊಂಡು ಹೋಗಿದ್ದೆ ಅವಳಿಗೆ, ಚೆನ್ನಾಗಿ ಕಾಣಿಸಿದ್ಲು. ಇದು ಬಂದುಬಿಟ್ಟು ನಮ್ಮ ಮನೆಯವ್ರ ಫ್ರೆಂಡು ಮುತ್ತು ಅಣ್ಣ ಅಂತ ಇದ್ದಾರೆ, ಅವ್ರು ಕೊಡಿಸಿದ್ರು, ನಾನು ಶೇರ್ ಮಾಡಿದ್ದಿಲ್ಲ. ಮೊನ್ನೆ ಒಂದು ಬಟ್ಟೆ ಫ್ರಾಕ್ ತೋರಿಸಿದ್ನಲ್ಲ ನಾನು, ಹೊಲ್ದಿದ್ನಲ್ಲ, ಅದಕ್ಕೆ ಟೋಪಿ, ಇದು ಟೋಪಿ ಹೊಲ್ದಿದ್ನಲ್ಲ, ಟೋಪಿ ತೋರಿಸಿದ್ದಿಲ್ಲ, ಇವಾಗ ಸಿಕ್ಕಿದೆ, ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ.
ಅಫೀಫ್ ಒಂದು ಸ್ನಾನ ಆಗಿದೆ. ಸ್ನಾನ ಮಾಡುವಾಗ ಒಂದು ಅಳ್ತಾಳೆ ಅಂದರೆ ಅಷ್ಟು ಇಷ್ಟ ಅಳಲ್ಲ. ನೋಡಿ ಅಲ್ಲಿ ಎಷ್ಟು ನಾಟಕ ಮಾಡ್ತಾಳೆ ಅಂತ. ಒರೆಸೋಕ್ಕೂ ಅಳ್ತಾಳೆ. ಅದು ನಾವು ಏನೇನಾದರೂ ಮಾತಾಡ್ಕೊಂಡು ಅವಳಿಗೆ ಒರೆಸ್ಬೇಕು. ಮಗುಗೆ ಸ್ನಾನ ಮಾಡಿಸಾದ್ಮೇಲೆ ಯಾರಾದರೂ ಒಂಟಿಯಾಗಿದ್ದೀರಾ, ನನಗೆ ಕೇರ್ ಮಾಡಲಿಕ್ಕೆ ಬರಲ್ಲ ಅಂತ ಇದ್ದರೆ ನೋಡಿ, ಪಾಪುಗೆ ಆ ಥರ ಕಾಟನ್ ಬಟ್ಟೆ ಇದೆಯಲ್ಲ, ಕಾಟನ್ ಬಟ್ಟೆ ಯಾವುದಾದ್ರೂ ಆಗಲಿ, ಒಂದು ಪಂಚೆದೆ ಆಗಲಿ, ವೇಲ್ ಆಗಲಿ, ನಿಮ್ಮ ನೈಟಿ ಕಾಟನಿಂದು ನೈಟಿ ಬಟ್ಟೆ ಇದ್ರೂ ಅಡ್ಡಿಲ್ಲ, ನೀರು ಚೆನ್ನಾಗಿ ಹೀರ್ಕೊಳತ್ತೆ. ನೋಡಿ ಆ ಥರ ಮಗುಗೆ ಸ್ಮೂತಾಗಿರೋ ಬಟ್ಟೆಯಲ್ಲಿ ಹೊರಿಸಿ. ಅಂದ್ಕೊಂಡಿರ್ಬೋದು ನೀವು ಇವರೇನು ಎರಡೆರಡು ತಾಯ್ತ ಎಲ್ಲ ಹಾಕಿದ್ದೀರಾ ಅಂತ. ಅದು ತಾಯ್ತ ಅಲ್ಲ, ಅದು ಒಂದು ತಾಯ್ತ ಇದೆ, ಅದರಲ್ಲಿ ಇನ್ನೊಂದು ಅವಳಿಗೆ ಭೇದಿ ಬರಬಾರ್ದಂತ ಅದು ಹಲ್ಲಿನ ಪಟ್ಟಂತ ನಿಮಗೆ ಒಂದು ಫಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ. ಅದು ಮೋಸ್ಟ್ಲಿ ನೋಡಿದ್ದೀರೋ ನೋಡಿಲ್ವೋ ಗೊತ್ತಿಲ್ಲ, ಅದ್ರದ್ದು ಅದು ಅದೇನು ತಾಯ್ತ ಅಲ್ಲ, ಇದೊಂದು ಮಾತ್ರ ದೇವಸ್ಥಾನದಲ್ಲಿ ಹಾಕಿರೋದು. ನೋಡಿ ನಾನು ಬಡ್ಸನ್ನ ತೊಗೊಂಡು ಸೈಡಲ್ಲಿ ಕೊಳೆ ಇರುತ್ತೆ, ಅದು ನಾವೆಷ್ಟೇ ಉಜ್ಜಿದ್ರೂ ಮಕ್ಕಳಿಗೆ ಕೊಳೆ ಇರುತ್ತೆ. ನೋಡಿ ಆ ಥರನ ಬಡ್ಸ್ ತೊಗೊಂಡು ತೆಗೀರಿ. ನೋಡಿ ನಾನು ಮಾಡ್ತಾಯಿದ್ದೀನಿ, ನೀರು ಇರುತ್ತಲ್ಲ ಅದಕ್ಕೋಸ್ಕರ. ಮಕ್ಕಳಿಗೆ ಎಷ್ಟು ಕೇರಿಂದ ನೋಡಿಕೊಂಡ್ರೂ ಕಮ್ಮಿನೇ ಅಂತ ಹೇಳ್ಬೋದು. ಮೂಗು ಮುಟ್ಟಕ್ಕೆ ಕೊಡಲ್ಲ ನೋಡಿರಿ, ಹೆಂಗೆ ಮಾಡ್ತಾಯಿದ್ದಾಳೆ. ನನ್ನ ಮಗಳು ಕೆನ್ನೆಗೆ ಮಾತ್ರ ಕಣ್ಕಪ್ಪ ಹಚ್ಚುವಾಗ ಸುಮ್ಮನೆ ಇರ್ತಾಳೆ, ಹುಬ್ಬಿಗೆಲ್ಲ ಹಚ್ಚುವಾಗ ತುಂಬ ಅಳ್ತಾ ಇರ್ತಾಳೆ. ಬರೀ ಪೌಡ್ರೂ ಹಚ್ಕೊತಾ ಇಲ್ಲ, ಈಗ ಮುಂಚೆಲ್ಲ ಚೆನ್ನಾಗಿ ಹಚ್ಕೊತಾ ಇದ್ಲು, ಇವಾಗ ದೊಡ್ಡವಳು ಆದಂಗೆ ತುಂಬಾ ಹಠ ಮಾಡ್ತಾಯಿದ್ದಾಳೆ. ನನಗೆ ನೋಡಿ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಇಷ್ಟೊತ್ತಾಗ್ತಾಯಿದೆ, ಏನು ಕೆಲಸನೂ ಮಾಡೋಕ್ಕೆ ಕೊಡಲ್ಲ, ಅವಳಿಗೆ ಇಟ್ಕೊಂಡೇ ಇರಬೇಕು, ಅವಳ ಜೊತೆನೇ ಮಲ್ಕೊಬೇಕು. ಅವರಪ್ಪ ಬಂದರೆ ಸ್ವಲ್ಪ ಆ ಕಡೆ ಇರ್ತಾಳೆ, ಇಲ್ಲ ಅಂದರೆ ಅದೂ ಇಲ್ಲ, ಅವಳ ಜೊತೆನೇ ಕೂರಬೇಕು ನಾವು. ಕೈಗೆ ಮತ್ತು ಕಾಲಿಗೆ ನಮ್ಮ ದೊಡ್ಡವರು ಹಚ್ಕೊಂಡು ಬಂದಿದ್ದಾರೆ, ಅದಕ್ಕೆ ನಾನೂ ಹಚ್ತಾ ಇದ್ದೀನಿ. ಯಾಕಂದರೆ ದೃಷ್ಟಿ ಆಗಲ್ಲ ಮಕ್ಕಳಿಗೆ ಅಂತ ಹಚ್ತೀವಿ. ಮತ್ತೆ ಏನು ಅನ್ಕೊಬೇಡಿ ಹಚ್ಚಿರೋದಕ್ಕೆ. ನೋಡಿ ಎಷ್ಟು ಹಠ ಮಾಡ್ತಾಳೆ, ಬಟ್ಟೆ ಎಲ್ಲ ಬಟ್ಟೆ ಮಾತ್ರ ಹಾಕ್ಬಾರ್ದು ಅವಳಿಗೆ, ಹಾಗೆ ಇರ್ತೀನಿ ಅಂತ. ಇವತ್ತು ನಾನು ಹುಣ್ಸೆ ಹಣ್ಣು ತೊಗೊಂಡಿದ್ನ, ಹುಣ್ಸೆ ಹಣ್ಣು ತೊಗೊಂಡಾಗ ನೋಡ್ರಿ ಇವಳು ನಾಟಕ. ಶಿವಮೊಗ್ಗಕ್ಕೆ ಹೋಗಿದ್ದಾಗ 1 ಕೆಜಿ ಹುಣ್ಸೆ ಹಣ್ಣು ತೊಗೊಂಡ್ರೆ 100 ರೂಪಾಯಿ 1 ಕೆಜಿ ಇತ್ತು, ಹಾಗಾಗಿ ತೊಗೊಂಡು ಬಂದೆ ನಾನು. ಬೀಜ ಎಲ್ಲ ಇರುತ್ತೆ ಇದರಲ್ಲಿ, ಬೀಜನ ತೆಗೆದುಬಿಟ್ಟು ಹುಣ್ಸೆ ಹಣ್ಣನ್ನು ಒಣಗಿಸಿಡೋಣ ಅಂತ. ಚೆನ್ನಾಗಿದೆ ಹುಣ್ಸೆ ಹಣ್ಣು, ಅದಕ್ಕೆ ಸ್ವಲ್ಪ ಬೀಜ ಎಲ್ಲ ತೆಗೆದುಬಿಟ್ರೆ 1.5 ಕೆಜಿಯಷ್ಟು ಬೀಜನೇ ಸಿಕ್ತು ನನಗೆ. ಆದರೂ ಏನು ಲಾಸ್ ಇಲ್ಲ, ಚೆನ್ನಾಗಿದೆ ಹುಣ್ಸೆ ಹಣ್ಣು ಮಾತ್ರ. ನೋಡಿ ಹುಣ್ಸೆ ಹಣ್ಣಲ್ಲಿ ಈ ಥರ ಬೀಜ ಇರುತ್ತಲ್ಲ, ತೆಗೆದಿಟ್ಕೊಳ್ಬೇಕು. ನನಗೆ ಗೊತ್ತಿದ್ದಿಲ್ಲ, ಅಕ್ಕ ಹೇಳಿದ್ಲು ಹುಳ ಎಲ್ಲ ಇರುತ್ತೆ ಮತ್ತು ಹುಳ ಬರುತ್ತೆ ತುಂಬ ದಿನ ಬೀಜ ಇದ್ರೆ ಅದರಲ್ಲಿ ಅಂತ. ನೋಡಿ ಅಲ್ಲಿ ಹುಣ್ಸೆ ಹಣ್ಣು ತೆಗ್ದು ಬಾಯೆಲ್ಲ ಹಾಕ್ಕೊಂಡಿದ್ದಾಳೆ ಆಲ್ರೆಡಿ. ಲೇ 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 ಲೇ
ಈಜಾಂಕ್ ಮೂಗಿ ಈಜಾಂಕ್ 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 ಜಾಂಕ್ ಜಾಂಕ್ ಈ ಜಾಂಕ್ ಈ ಜಾಂಕ್ ಈ ಜಾಂಕ್ ಈ ಜಾಂಕ್ ಖಾ ಜರ್ರಾ ಲೆ ಜರ್ರಾ ಖಾ ನೋಡಿ ಹುಣ್ಸೆ ಹಣ್ಣು ತಿನ್ಸಕ್ಕೋದ್ರೆ ಬೇಡ ಬೇಡ ಅಂತ ಇದ್ದು ಅವಳೆ ಸ್ವಲ್ಪ ತಿಂದು ಫಸ್ಟು ತಕ್ಕೊಂಡು ಆಮೇಲೆ ತಿಂದ್ಬಿಟ್ಟು ಅವಳೊಂಥರ ಮಾಡಲ್ಲ ಹುಳಿ ಆಯ್ತಲ್ಲ ಅದಕ್ಕೆ ಆಮೇಲೆ ಬಂದು ನೋಡಿ ಅಲ್ಲಿ ನಾನು ತಿನ್ಸಕ್ಕೋದ್ರೂ ತಿಂತಾ ಇಲ್ಲ ಅವಳು ತಿಂತಾ ಇಲ್ಲ ನಾನು ತಿನ್ಸಕ್ಕೋದ್ರೆ ಕೈನ ತಳ್ತಾ ಇದ್ದಾಳೆ ಅವಳದೇ ಇವತ್ತು ಫುಲ್ಲು ಜಾಸ್ತಿ ವ್ಲಾಗ್ ಮಾಡಿರೋದು ಯಾಕಂದರೆ ಸುಮಾರು ಜನ ಆಫೀಫಂದೇ ವ್ಲಾಗ್ ಮಾಡಿ ಮಾಡಿ ಅಂತಿದ್ರು ಇವತ್ತು ಸ್ವಲ್ಪ ಜಾಸ್ತಿನೇ ನಾಟಕ ಮಾಡ್ತಿದ್ಲಲ್ಲ ಅದಕ್ಕೋಸ್ಕರ ನಾನು ಅವಳದೇ ವ್ಲಾಗ್ ಜಾಸ್ತಿ ತೆಗ್ದಿದ್ದೀನಿ ನೋಡಿ ಅಲ್ಲಿ ಹುಣಸೆ ಹಣ್ಣನ್ನ ಇಟ್ಕೊಂಡು ಎಷ್ಟು ನಾಟಕ ಮಾಡ್ತಾಯಿದ್ದಾಳೆ ಹೀಗೆ ಏನು ಕೆಲಸ ಮಾಡ್ತಿದ್ರೇನು ಈಗ ಬಂದು ಎಳೆಯೋದು ಮಾಡೋದು ಅದೇ ಇವ್ರ ಕೆಲಸ ಇವಾಗ ಮಲಗೋದಂತೂ ಕಮ್ಮಿ ಈಗಲೇ ಮಾಡೋದೇ ಜಾಸ್ತಿ ಸ್ವಲ್ಪ ಅವಳಿಗೆ ಕಾಲು ಬರೋ ತನಕ ಅದ್ರ ಮೇಲೆ ಏನಿಲ್ಲ ಆರಾಮಾಗಿ ಆಟಾಡ್ಕೊಂಡು ಇದ್ಬಿಡ್ತಾಳೆ ಫನ್ಗೋಸ್ಕರನಾದರೂ ಸ್ವಲ್ಪ ಜಾಸ್ತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟು ಬೀಜ ಬಂದಿದೆ ಹುಣ್ಸೆಣ್ ಕ್ಲೀನ್ ಮಾಡಿದ್ರಲ್ಲಿ ಎಲ್ಲ ಆಗಿದೆ ಈಗ ಒಣಗ್ಸೋಕ್ಕೆ ಇಟ್ಬಿಡ್ತೀನಿ ಕೆಲಸ ಎಲ್ಲ ಆಗಿದೆ ನೆಲ ಒರೆಸ್ತಾ ಇದ್ದೀನಿ ನೆಲ ಒರೆಸಿದ ಮೇಲೆ ಆಯಿತು ಕೆಲಸನೇ ಮುಗೀತು ಇವತ್ತು ಕೆಲಸ ಮುಗಿದ್ರೇನು ಆಫೀಫಾ ಮಲ್ಕೊಳ್ತಾ ಇಲ್ಲ ಜಾಸ್ತಿ ಈಗ ಬರ್ತಾ ಬರ್ತಾ ನಿದ್ದೆ ಕಮ್ಮಿ ಆಗುತ್ತೆ ಅವಳು ಮಲ್ಕೊಂಡಿದ್ದಾಗ ಅವಳಿಗೆ ನೋಡ್ಕೊಳ್ಬೇಕು ಎಲ್ಲಿ ಬೀಳ್ತಾಳೋ ಎಲ್ಲಿ ಎದ್ದಿ ಕಡೆ ಬಂದುಬಿಡ್ತಾಳೋ ಅಂತ ಅದಕ್ಕೋಸ್ಕರ ನಾನು ಸ್ವಲ್ಪ ಇವತ್ತು ಒಂದೆರಡು ದಿನ ವ್ಲಾಗ್ ಲೇಟಾಗಿ ಬರುತ್ತೆ ಆಮೇಲೆ ನಾಳೆಯಿಂದ ಕಂಟಿನ್ಯೂಸ್ ಮಾಡ್ತೀನಿ ಮತ್ತು ಊರಿಗೆ ಬಂದೆ ಊರಿಗೆ ಹೋಗಿ ಬಂದ ನನಗೆ ಒಂಥರ ಏನೋ ಸುಸ್ತು ಥರ ಆಗ್ತಾಯಿದೆ ನಾಳೆಯಿಂದ ಕರೆಕ್ಟ್ ಟೈಮಿಗೆ ವ್ಲಾಗ್ ಬರುತ್ತೆ ಯಾರು ಏನು ಬೇಜಾರು ಮಾಡ್ಕೊಬೇಡಿ ಎಲ್ಲರಿಗೂ ಸಾರಿ ನೋಡಿ ನೆಲ ಎಲ್ಲ ವರ್ಷ ಆಗಿದೆ ನೋಡಿ ಅಲ್ಲಿ ಅಫೀಫನ್ಗೆ ಆ ಥರ ವಾಕರೆಲ್ಲ ಹಾಕಿ ಹಾಕಿದ್ದಿಲ್ಲ ಸುಮಾರು ದಿನದಿಂದ ಇವತ್ತು ನಾನು ಹಾಕಿದ್ದೀನಿ ಫ್ರೆಂಡ್ಸ್ ನಾನು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿದೆ ಅಂತ ಹೇಳಿ ಏನು ಬೇಜಾರಾಗಬೇಡಿ ಯಾರೂ ಇವತ್ತು ನಾವು ರ್ಯಾಷನ್ ಕೊಡ್ತಾಯಿದ್ದಾರೆ ಸ್ಟೋರಲ್ಲಿ ಅದಕ್ಕೋಸ್ಕರ ನಾವು ಸ್ಟೋರಿಗೆ ಹೋಗ್ತಾಯಿದ್ದೀವಿ ತಮ್ಮ ಹಾಕಲಿಕ್ಕೆ ಅಂತ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ ಯು